ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿಯಾದಂತಹ ತಯಾರಿಯನ್ನು ನಡೆಸಿಕೊಂಡಿದೆ. ಮೇ 4ಕ್ಕೆ ಕರಾವಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮುಲ್ಕಿಯಲ್ಲಿ ಏನು ಸಾರ್ವಜನಿಕ ಸಭೆಯನ್ನು ನಡೆಸಲಾಗಿದೆ, ಆ ಸಭೆಯಲ್ಲಿ ಅವರು ಭಾಗವಹಿಸ್ತಾರೆ, ಸಾರ್ವಜನಿಕ ಭಾಷಣವನ್ನು ಮಾಡ್ತಾರೆ. ಏಪ್ರಿಲ್ 26ಕ್ಕೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕರಾವಳಿಗೆ ಆಗಮಿಸ್ತಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏಪ್ರಿಲ್ 26ರಂದು ಯೋಗಿ ಆದಿತ್ಯನಾಥ್ ಅವರು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸುವಂತಹ ವಿಚಾರ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆದಿತ್ಯನಾಥ್ ಅವರು, ರಾಜನಾಥ್ ಸಿಂಗ್ ಅವರು, ಮತ್ತೆ ನಮ್ಮ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು, ಮತ್ತೆ ಅಣ್ಣಾಮಲೈ ಅವರು, ಫಿಕ್ಸ್ ಆಗಿದೆ, 26ಕ್ಕೆ ಆಗಿದೆ. ಆದ್ರೆ ಆ ಸ್ಥಳೀಯವರು ಸ್ವಲ್ಪ ಅದನ್ನು ಮುಂದೂಡಬೇಕು, ಸ್ಟಾರ್ಟ್ ಡೇಟ್ ಕಷ್ಟ ಅಂತ ಆಗಿದೆ. ಆದ್ರೆ ಯೋಗಿ ಆದಿತ್ಯನಾಥ್ ಮತ್ತು ಮೋದಿ ಅವರದ್ದು ಮತ್ತೆ ಅಮಿತ್ ಶಾ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಫಿಕ್ಸ್ ಆದ್ರೆ ಒತ್ತಾಗುವುದು ಬಹಳ ಕಷ್ಟ. ಮೋದಿ ಅವರದ್ದು ಈಗಾಗಲೇ ಫಿಕ್ಸ್ ಆಗಿದೆ. ಮಂಗಳೂರಿನ ಮೂಲ್ಕಿ ಉಡುಪಿ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ, ಉಡುಪಿಯ ಕಾಪು ಮತ್ತು ಉಡುಪಿ ಕಾರ್ಕಳ ಹಾಗೂ ಮೂಲ್ಕಿ ಮುಡುಪಿಯಲ್ಲಿ ಸುರತ್ಕಲ್ ಮಂಗಳೂರು ವಿಧಾನಸಭೆ ಇಡೀ ಜಿಲ್ಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸೇರಿಕೊಂಡು ಈ ಕಾರ್ಯಕ್ರಮ. ಇವತ್ತಿನ ತನಕ ಅಮಿತ್ ಶಾ ಅವರು ಬರ್ತಾ ಇರುವ ಮಾಹಿತಿ ಇಲ್ಲ. ಮೋದಿ ಮತ್ತೆ ಯೋಗಿ ಬಂದಲ್ಲಿ ಮತ್ತೆ ಪುನಃ ಅಮಿತ್ ಶಾ ಅವರು ಬರಲಿಲ್ಲ. ನಮಗೆ ಒಂದೊಂದು ಜಿಲ್ಲೆಗೆ ರಾಷ್ಟ್ರೀಯ ಮತ್ತು ರಾಜ್ಯದ ಪ್ರಮುಖರು ಬರುವಾಗ ಅದನ್ನು 5 ವಿಧಾನಸಭಾ ಕ್ಷೇತ್ರಗಳನ್ನು ಜೋಡಿಸುವಂತ ಕಾರ್ಯ ಆಗ್ತದೆ. ಮೋದಿಯವರ ಪ್ರಯೋಜನ ನಮಗೆ ಕಾಪು ಕಾರ್ಕಳ ಉಡುಪಿಗೆ ಮುಲ್ಕಿಯಲ್ಲಿ ಆಗುವುದಂತ ಅದಕ್ಕೆ ಜೋಡಿಸಲಿಕ್ಕೆ ಪ್ರಯತ್ನ ಮಾಡಿ ಕೇಳಿದ್ದಾರೆ. ಈ ಭಾಗದಲ್ಲಿ ಬೈಂದೂರಿಗೆ ಕುಂದಾಪುರ ಮತ್ತು ಬೈಂದೂರವರಿಗೆ ಯೋಗ್ಯ ಕಾರ್ಯಕ್ರಮ. ಮೋದಿ ಯಾವಾಗ ಬರೋದಂತ? ಮೋದಿ 4ನೇ ತಾರೀಕು ಮೇ 4 ಮುಲ್ಕಿ ಸ್ಥಳ ಫೈನಲ್ ಆಗಿದೆ. ಮುಲ್ಕಿಯ ಇದರಲ್ಲಿ 12 ದಿವಸದಲ್ಲಿ ಇರ್ತದೆ ಅದು. 4 ನೂರಕ್ಕೆ ನೂರು ಮೋದಿ ಕಾಯಕ. ರಾಜನಾಥ್ ಸಿಂಗ್ ಅವರದ್ದು ಮತ್ತೆ ಉಳಿದ ನಾನು ಯಾರ ಹೆಸರುಗಳನ್ನು ಹೇಳಿದೆ ಅಂತ ಮನೆ ಅವರದ್ದು ದಿನಾಂಕಗಳು ಪಕ್ಕ ಆಗಲಿಲ್ಲ. ಒಂದೆರಡು ದಿನದೊಳಗೆ ನಮಗೆ ದಿನಾಂಕಗಳು ಪಕ್ಕ ಆಗ್ತವೆ.